ओम शम अग्निरग्निभिस्करश्चन्न स्तपतु सूर्यः शं वातो वात्वरपा अपश्रुधः श्री गुरुभ्यो नमः हरिः ओम। आत्मीय प्रिय प्रेक्षक बंधुगळे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ತೃಪ್ತಿದಾಯಕವಾಗಿ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ಲವನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು, ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಕುಂಭರಾಶಿಯ ಒಂದು ವರ್ಷದ ಭವಿಷ್ಯ ಹೇಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ, ಹೊಸ ಹರುಷವನ್ನು ತರುವಂತಹ ದಿನ, ಅಲ್ಲಿಂದ ನಮಗೆ ಹೊಸತನ್ನೇ ನೀಡುವಂತಹದ್ದು ಪ್ರತಿನಿತ್ಯವೂ ಕೂಡ. ಆದರೆ ನಾವು ಕ್ಯಾಲೆಂಡರ್ ಇಯರ್ ಜನವರಿ ಫಸ್ಟ್ ಮಾಡ್ಕೊಳ್ತಿರೋಲ್ಲ, ಅದ್ರ ಪದ್ಧತಿ ನಮಗಿಲ್ಲ, ಅದನ್ನು ನಾವು ವಿರೋಧ ಮಾಡಬೇಕು. ವಿರೋಧ ಅಂದರೆ ಆಚರಣೆ ಮಾಡಬಾರದು ಅಂತಲ್ಲ, ಶಾಸ್ತ್ರೀಯವಾಗಿ ವಿರೋಧ ಮಾಡಬೇಕು, ಶಾಸ್ತ್ರೀಯವಾಗಿ ನಾವು ಯುಗಾದಿ ಹಬ್ಬಕ್ಕೆ ಆಚರಣೆ ಮಾಡಬೇಕು. ಆಡಭಾಷೆಯಲ್ಲಿ ಉಗಾದಿ ಅಂತ ಕೂಡ ಕರೀತಾರೆ. ಈಗ ಶಾರ್ವರಿ ನಾಮ ಸಂವತ್ಸರ ಮುಗಿದು, ಶಾರ್ವರಿ ನಾಮ ಸಂವತ್ಸರ ಎಲ್ಲ ಬರೀ ನಮಗೆ ದುಃಖ, ಶೋಕ, ಬಾಧೆ, ಒಂಥರ ಹಿಂಸೆ. ಈ ವರ್ಷ ಆದರೂ ಒಳ್ಳೇದಾಗುತ್ತೆ ಗುರುಗಳೇ ಅಂತ ತುಂಬ ಜನ ಕೇಳೋರಿದ್ದಾರೆ ಅಲ್ವಾ. ಹಾಗಾಗಿ ಶಾರ್ವರಿ ಆದಮೇಲೆ ಪ್ಲವ, ಮುಂದೆ ಬರುವಂಥದ್ದು ಶುಭಕೃತ್ ಸಂವತ್ಸರ. ಸರಿ, ಕುಂಭರಾಶಿಯವ್ರಿಗೆ ಹೇಗಿರುತ್ತೆ ಒಂದು ವರ್ಷ? ಬೋರ್ಡ್ ಮೇಲೆ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು ವರ್ಷ ಹೇಗಿರುತ್ತೆ? ಮಾಸ ಮಾಸದ್ದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳ್ತಾ ಹೋಗ್ತೀನಿ, ಸಮಸ್ಯೆ ಹೇಳ್ತೀನಿ, ಪರಿಹಾರ ಮಾತ್ರ ಆ ಮಾಸದ ವೀಡಿಯೋಸಲ್ಲಿ ಕೊಡ್ತೇನೆ. ಮೊದಲನೇದಾಗಿ ಕುಂಭರಾಶಿಯವರಿಗೆ ಅಧಿಪತಿ ಯಾರು ಅಂತಂದರೆ ಅದು ಶನಿ ಪರಮಾತ್ಮ. ಶನಿ ನಿಮ್ಮ ರಾಶಿಗೆ ಅಧಿಪತಿ. ಪ್ರಸ್ತುತ ಸಾಡೆ ಸಾತಿ ನಡೀತಾ ಇದೆ, ಪ್ರಾರಂಭದ ಹಂತ, ಇನ್ನೂ ಸುಮಾರು ವರ್ಷಗಳಿದೆ. ಹಾಗಾಗಿ ಸಾಡೆ ಸಾತಿ ಇರೋದರಿಂದ ಎಚ್ಚರಿಕೆ ಇರಲಿ. ಎರಡನೇದಾಗಿ 14ನೇ ತಾರೀಕು 13ನೇ ತಾರೀಕು 14ನೇ ತಾರೀಕು ಈ ಎರಡು ದಿನದ ಮಧ್ಯದ ಸಮಯದಲ್ಲಿ ರವಿ ಮೇಷರಾಶಿಗೆ ಪ್ರವೇಶವಾಗ್ತಾರೆ. ರವಿ ಮೇಷರಾಶಿಗೆ ಪ್ರವೇಶವಾದರೆ ಮೂರನೇ ಮನೆ ತುಂಬ ಬಲವಾಗಿರುತ್ತೆ ಅಂತ ಅರ್ಥ. ಮೂರನೇ ಮನೆ ಬಲವಾಗಿದೆ ಅಂದರೆ ಧೈರ್ಯ ಜಾಸ್ತಿ. ಕುಂಭರಾಶಿಯವ್ರಿಗೆ ಏಪ್ರಿಲ್ ತಿಂಗಳಲ್ಲಿ ಧೈರ್ಯ, ಸಾಹಸ, ಈ ಕ್ರೀಡೆಗಳಲ್ಲಿರೋರು, ಮತ್ತು ಈ ಒಂದು ಚಾಲೆಂಜಿಂಗ್ ಉದ್ಯೋಗ ಮಾಡುವಂಥವ್ರು ಎಲ್ಲರಿಗೂ ಭಾಳ ಚೆನ್ನಾಗಿರುತ್ತೆ. ಧೈರ್ಯ ಜಾಸ್ತಿ, ಯಾವ ಕೆಲಸ ಆದರೂ ಮುನ್ನುಗ್ಬಿಡದೆ ತಲೆನೇ ಕೆಡಿಸ್ಕೊಳ್ಳಲ್ಲ ಹಾಗೆ. ಎರಡನೇದಾಗಿ 13ನೇ ತಾರೀಕು 4ನೇ ತಿಂಗಳು ಕುಜ ಮಿಥುನ ರಾಶಿಗೆ ಪ್ರವೇಶವಾಗ್ತಾರೆ. ಅದು ಚೆನ್ನಾಗಿರೋದಿಲ್ಲ ವೀಕ್ಷಕರೇ. 5ನೇ ಮನೆಗೆ ಬಂದರೆ ಪೂರ್ವ ಪುಣ್ಯಸ್ಥಾನ ಒಳ್ಳೇದಲ್ಲ ಅಂತಂದರೆ ಅಲ್ಲ, ಕುಜನಿಗೆ ಆಮನ ಬಲ ಇಲ್ಲ, ಆಮನ ಅಷ್ಟೊಂದು ಅನುಕೂಲ ಅಲ್ಲ. ಆದರೆ 13, 14, 15 ಮಾತ್ರ ಚೆನ್ನಾಗಿರೋದಿಲ್ಲ ಅಷ್ಟೇ, ಈ ಮೂರು ದಿನ ಮಾತ್ರ ಚೆನ್ನಾಗಿರಲ್ಲ. ಅಲ್ಲ, 13, 14, 15, 16, 17 5 ದಿನ ಮಾತ್ರ ಚೆನ್ನಾಗಿರಲ್ಲ. ಯಾಕೆ 5 ದಿನ ಚೆನ್ನಾಗಿರಲ್ಲ ಅಂದರೆ 13ನೇ ತಾರೀಕು ಕುಜ ಮಿಥುನ ರಾಶಿಗೆ ಪ್ರವೇಶವಾದರೆ 17ನೇ ತಾರೀಕು ಬುಧ ಮೇಷರಾಶಿಗೆ ಪ್ರವೇಶವಾಗ್ತಾರೆ. ಅಲ್ಲಿಗೆ ಪರಿವರ್ತನಾ ಯೋಗ, ಕುಜನ ಮನೆಯಲ್ಲಿ ಬುಧ, ಬುಧನ ಮನೆಯಲ್ಲಿ ಕುಜ, ಪರಿವರ್ತನಾ ಯೋಗ. 13 ದಿನ ಇರುತ್ತೆ ನಿಮಗೆ. 30ನೇ ತಾರೀಕು ಏಪ್ರಿಲ್ 30ನೇ ತಾರೀಕಿನವರೆಗೂ 13 ದಿನ ನಿಮಗೆ ಗ್ರಹಸ್ಥಿತಿಗಳ ಬದಲಾವಣೆ ಪರಿವರ್ತನಾ ಯೋಗಕ್ಕೆ ಬರುತ್ತೆ. ಹಾಗಾಗಿ ಬುಧ ತನ್ನ ಸ್ವಂತ ಮನೆಯ ಫಲ, ಕುಜ ತನ್ನ ಸ್ವಂತ ಮನೆಯ ಫಲ ಕೊಡ್ತಾನೆ. 3ನೇ ಮನೆಯೂ ಆಕ್ಟಿವೇಟ್ ಆಗೋಯಿತು, 5ನೇ ಮನೆಯೂ ಆಕ್ಟಿವೇಟ್ ಆಗೋಯಿತು. ಓವರಾಲ್ ಏಪ್ರಿಲ್ ತಿಂಗಳು ನಿಮಗೆ 70-80% ಬಲವನ್ನು ಹೊಂದಿರತಕ್ಕಂಥ ದಿನ. ಕೇವಲ 5 ದಿನ ಹುಷಾರಾಗಿರಿ, ಪರಿವರ್ತನಾ ಯೋಗದಲ್ಲಿ ಏನಾದರೂ ಸಕ್ಸಸ್ ಮಾಡಿ ಒಳ್ಳೇದಾಗತ್ತೆ. ನೋಡಿದ್ರಲ್ಲ ಏಪ್ರಿಲ್ ಮೇಗೆ ಬರೋಣ. ಈಗ 4ನೇ ತಾರೀಕು 5ನೇ ತಿಂಗಳು ಮೇ 4ನೇ ತಾರೀಕು ಶುಕ್ರ ವೃಷಭ ರಾಶಿಗೆ ಪ್ರವೇಶವಾಗ್ತಾರೆ. ಶುಕ್ರ ವೃಷಭ ರಾಶಿಗೆ ಪ್ರವೇಶವಾದರೆ ಶುಕ್ರನಿಗೆ ವೃಷಭ ರಾಶಿ ತನ್ನ ಸ್ವಂತ ಮನೆ ಆಗುತ್ತೆ. ಕುಂಭರಾಶಿಯಿಂದ 4ನೇ ಮನೆ ಆಗುತ್ತೆ, 4th ಹೌಸ್ ಆಕ್ಟಿವೇಟ್ ಆಗುತ್ತೆ. ಮಾತೃಸ್ಥಾನ, ಸುಖಸ್ಥಾನ, ವಾಹನ ಸ್ಥಾನ, ಅದ್ಭುತ ಅಲ್ವಾ? 4ನೇ ತಾರೀಕು 5ನೇ ತಿಂಗಳಿಂದ ಒಂದು ತಿಂಗಳಲ್ಲಿ ಮದುವೆಗೆ ಭಾಳ ಯೋಗ್ಯ ಸ್ಥಾನ. ಕುಂಭರಾಶಿಯವರಿಗೆ ವಿವಾಹಕ್ಕೆ ಬೇಗ ಅನುಕೂಲ ಆಗುತ್ತೆ. ವಾಹನ ಯೋಗ, ಪ್ರಯತ್ನ ಪಡಿ ವಾಹನ ಯೋಗ. ಸುಖ ಪಡ್ತೀರಾ, ತುಂಬ ಸುಖ ಪಡ್ತೀರಾ. ಪ್ಲಸ್ ತಾಯಿ ಆರೋಗ್ಯ ಚೆನ್ನಾಗಿರುತ್ತೆ, ತಾಯಿ ಆಶೀರ್ವಾದ ಚೆನ್ನಾಗಿರುತ್ತೆ. ಕುಂಭರಾಶಿಯವರಿಗೆ 4ನೇ ಮನೆಗೆ ಶುಕ್ರ ಬರೋದು ಭಾಳ ಒಳ್ಳೆಯದು. ಇದೊಂದೇ ಹೇಳ್ಬೋದು ಈ ತಿಂಗಳಲ್ಲಿ ಸಖತ್ತಾಗಿದೆ ಅಂತ. ಅದಾದಮೇಲೆ ರವಿ ವೃಷಭ ರಾಶಿಗೆ ಬರ್ತಾರೆ ಸಾಧಾರಣನೇ, ಯಾವಾಗ 14ನೇ ತಾರೀಕು ಮತ್ತು 26ನೇ ತಾರೀಕು ಬುಧ ಮಿಥುನ ರಾಶಿಗೆ ಬರ್ತಾರೆ. ತಗೊಳ್ಳಿ, ಒಂದರಿಂದ ಒಂದು ಶುಭ. ರವಿ ವೃಷಭ ರಾಶಿಗೆ ಬರೋದು ಸಾಧಾರಣವಾದರೂ ಕೆಟ್ಟದ್ದಲ್ಲ. ಮಿಥುನ ರಾಶಿಗೆ ಬುಧ ಬಂದುಬಿಟ್ರು 26ನೇ ತಾರೀಕು, 28ನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಬಂದುಬಿಟ್ರು. ತಗೊಳ್ಳಿ, 5ನೇ ತಿಂಗಳು
ಅದ್ಭುತವಾಗಿದೆ ಮಕರ ರಾಶಿಯವರು ಯಾವ ರೀತಿಯಾಗಿ ಶುಭ ಫಲವನ್ನ ಪಡೆದ್ರೋ ಅದೇ ತರ ಕುಂಭ ರಾಶಿಯವರು 5ನೇ ತಿಂಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ 5ನೇ ತಿಂಗಳು ನಿಮಗೆ ಜಾಕ್ಪಾಟ್ ತುಂಬಾ ಚೆನ್ನಾಗಿರ್ತೀರಾ 80% ಬಲ ಸರಿ ಇನ್ನು 6ನೇ ತಿಂಗಳಿಗೆ ಬಂದ್ಬಿಡಣ 2ನೇ ತಾರೀಕು 6ನೇ ತಿಂಗಳು ಕುಜ ಕರ್ಕಾಟಕ ರಾಶಿ ಹೋಗ್ತಾರೆ ಚೆನ್ನಾಗಿಲ್ಲ 6ನೇ ಮನೆಗೆ ಕುಜ ಬರದು ಚೆನ್ನಾಗಿಲ್ಲ ಋಣ ರೋಗ ಶತ್ರು ಮೂರು ಸ್ವಲ್ಪ ಉತ್ಪತ್ತಿ ಆಗುತ್ತೆ ಶಾಲ ಜಾಸ್ತಿ ಮಾಡ್ತೀರಾ ನಿಮ್ಮ ತಕ್ಕಂತೆ ನಿಮ್ಮ ಶಕ್ತಿಗೆ ತಕ್ಕಂತೆ ಕೋಟೀಶ್ವರನಿಗೆ ಕೋಟಿ ಗಟ್ಟಲೆ ಸಾಲ ಲಕ್ಷಾಧೀಶ್ವರನಿಗೆ ಲಕ್ಷ ಗಟ್ಟಲೆ ಸಾಲ ಸಾವುಕಾರನಿಗೆ ಸಾವಿರದಷ್ಟು ಸಾಲ ಏನು ಇಲ್ಲದೆ ಇದ್ದವನಿಗೆ 100 ರೂಪಾಯಿ ಸಾಲನೇ ಹಾಗೆ ಕುಜ ಕರ್ಕಾಟಕ ರಾಶಿಗೆ ಬಂದ್ರೆ ಒಂದು ಸ್ವಲ್ಪ ಸಾಲ ಮಾಡ್ತೀರಾ ರೋಗ ಆಸ್ಪಿಟಲ್ಗೆ ಸಂಬಂಧಪಟ್ಟಂತ ಸಾಲ ಆಮೇಲೆ ಶತ್ರುಗಳಿಗೆ ಸಂಬಂಧಪಟ್ಟಂತ ಸಾಲ ಸುಮ್ಮ ಸುಮ್ಮನೆ ಆಪಾದನೆ ಸುಮ್ಮ ಸುಮ್ಮನೆ ದಂಡ ಕಟ್ಟೋದು ಸುಮ್ಮ ಸುಮ್ಮನೆ ಬಡ್ಡಿ ಕಟ್ಟೋದು ಸುಮ್ಮ ಸುಮ್ಮನೆ ಮೋಸ ಹೋಗ್ತೀರಾ ಕಟ್ಟೋದು ದುಡ್ಡು ದುಡ್ಡು ಕಟ್ಟೋದು ಅನ್ನೋಂಥದ್ದು ಯಾಕೋ ನಿಮಗೆ ಸ್ವಲ್ಪ ಚೆನ್ನಾಗಿಲ್ಲ ಬಿಡಿ 6ನೇ ತಿಂಗಳು ಪ್ರಾರಂಭದಲ್ಲೇ ಚೆನ್ನಾಗಿಲ್ಲ ಬುಧ ವಕ್ರಿಯಾಗಿ ವೃಷಭ ರಾಶಿಗೆ ಬರ್ತಾರೆ ಅಲ್ಲಿ ಒಂದು ಹಂತಕ್ಕೆ ಚೆನ್ನಾಗಿರುತ್ತೆ ರವಿ ಮಿಥುನ ರಾಶಿಗೆ ಬರ್ತಾರೆ ಅದು ಒಂದು ಹಂತಕ್ಕೆ ಚೆನ್ನಾಗಿರುತ್ತೆ ಶುಕ್ರ ಕರ್ಕಾಟಕ ರಾಶಿಗೆ ಬರ್ತಾರೆ ಅದು ಒಂದು ಹಂತಕ್ಕೆ ಚೆನ್ನಾಗಿರುತ್ತೆ ಓವರ್ ಆಲ್ 40% ಮಾತ್ರನೇ ಬಲ 6ನೇ ತಿಂಗಳು ಜೂನಲ್ಲಿ ಬಲ ಕಡಿಮೆ ಇದೆ ಕುಂಭ ರಾಶಿಯವರಿಗೆ ಬಲ ಜಾಸ್ತಿ ಮಾಡ್ಕೊಳ್ಳಬೇಕು ಅಂತಂದ್ರೆ ಆ ತಿಂಗಳ ವಿಡಿಯೋಲಿ ನಾನು ಪರಿಹಾರ ಹೇಳ್ತೀನಿ ಇನ್ನು ಜುಲೈಗೆ ಬರೋದಾದ್ರೆ 7ನೇ ತಾರೀಕು 7ನೇ ತಿಂಗಳು ಬುಧ ಮಿಥುನ ರಾಶಿಗೆ ಸ್ವಂತ ಮನೆಗೆ ಪ್ರವೇಶವಾಗ್ತಾರೆ ಕುಂಭ ರಾಶಿಗೆ 5ನೇ ಮನೆ ಆಕ್ಟಿವೇಟ್ ಆಯಿತು ಪೂರ್ವ ಪುಣ್ಯ ಸ್ಥಾನ ಸಂತಾನಕ್ಕೆ ತುಂಬ ಚೆನ್ನಾಗಿದೆ 7ನೇ ತಿಂಗಳು ಸಂತಾನ ಡೇಟ್ ಆಗ್ತಿದ್ಯಾ ಈ ತಿಂಗಳಲ್ಲಿ ಪ್ರಯತ್ನ ಪಡಿ ಅಂದ್ರೆ 7ನೇ ತಾರೀಕು ನಂತರ ಪ್ರಯತ್ನ ಪಡಿ ಸಂತಾನದಲ್ಲಿ ಸಮಸ್ಯೆ ಆಗಲ್ಲ ಇನ್ನು 16ನೇ ತಾರೀಕು 7ನೇ ತಿಂಗಳು ರವಿ ಕರ್ಕಾಟಕ ರಾಶಿಗೆ ಹೋಗ್ತಾರೆ ಅದು ಒಳ್ಳೆಯದೇ 6ನೇ ಮನೆಗೆ ಬಂದರೂ ಒಳ್ಳೆಯದೇ ಆ ಮನೆ ಚೆನ್ನಾಗಿದೆ ರವಿಗೆ ಚಂದ್ರ ಏನು ಶತ್ರು ಅಲ್ಲ ಸರಿ ಇನ್ನು 17ನೇ ತಾರೀಕು 7ನೇ ತಿಂಗಳು ಶುಕ್ರ ಸಿಂಹ ರಾಶಿಗೆ ಬರ್ತಾರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನಾನು ನೋಡಿ ಈಗ ರವಿ ಕರ್ಕಾಟಕ ರಾಶಿಗೆ ಬಂದ ಮೇಲೆ ಶುಕ್ರ ಸಿಂಹ ರಾಶಿಗೆ ಬರ್ತಾರೆ ಸಿಂಹ ರಾಶಿಗೆ ಬಂದ ಮೇಲೆ ಅಷ್ಟೊಂದು ಒಳಿತಾದಂಥ ಸ್ಥಾನ ಏನಲ್ಲ ಯಾಕಂದರೆ ಸಿಂಹ ರಾಶಿಗೆ ಶುಕ್ರ ಶತ್ರು ರಾಶಿಯಾಧಿಪತಿ ರವಿಗೆ ಅಷ್ಟೊಂದೇನು ಒಳ್ಳೆಯದೇನಿಲ್ಲ ಉತ್ತಮ ಸ್ಥಾನ ಅಲ್ಲ ವಿವಾಹಕ್ಕೆ ಅಡೆತಡೆ ಇರುತ್ತೆ ಈ ಸಮಯದಲ್ಲಿ ಇನ್ನು ಬುಧ ಕರ್ಕಾಟಕ ರಾಶಿಗೆ ಬರ್ತಾರೆ 25ನೇ ತಾರೀಕು ಅದು ಶತ್ರು ಸ್ಥಾನನೇ 7ನೇ ತಿಂಗಳು ಒಂದು 32-40% 6-7 2 ತಿಂಗಳು ಸ್ವಲ್ಪ ಸುಮಾರಾಗಿದೆ ನೋಡ್ಕೊಳ್ಳಿ ಇನ್ನು 8ನೇ ತಾರೀಕು 8ನೇ ತಿಂಗಳು ಬುಧ ಸಿಂಹರಾಶಿಗೆ ಬರ್ತಾರೆ ಬುಧ ಸಿಂಹರಾಶಿಗೆ ಮಿತ್ರಸ್ಥಾನ 7ನೇ ಮನೆ ಆಕ್ಟಿವೇಟ್ ಆಗಿಬಿಡ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿವಾಹ ಇನ್ನಿತರ ಶುಭ ವಿಚಾರಗಳಿಗೆ ಒಳ್ಳೆಯದು ಮನೆಯಲ್ಲಿ ಮಂಗಳಪ್ರದ ಕಾರ್ಯಗಳಾಗುತ್ತೆ ಮನಸ್ಸು ನೆಮ್ಮದಿ ಒಳ್ಳೆ ನಿದ್ರೆ ಊಟ ಚೆನ್ನಾಗಿರುತ್ತೆ ಕಷ್ಟಪಡದ ಎರಡಕ್ಕೆ ಅಲ್ವಾ ಮತ್ತು ರವಿ ಸಿಂಹರಾಶಿಗೆ ಬರ್ತಾರೆ 17ನೇ ತಾರೀಕು 8ನೇ ತಿಂಗಳು ಆಗಸ್ಟ್ 17ನೇ ತಾರೀಕು ರವಿ ಸಿಂಹರಾಶಿಗೆ ಬಂದರೆ 7th ಹೌಸ್ ಫುಲ್ 100% ಆಕ್ಟಿವೇಟ್ ಆಗಿಬಿಡ್ತು 7ನೇ ಮನೆ ಆಕ್ಟಿವೇಟ್ ಆಯ್ತು ಅಂತಂದರೆ ಒಂದು ಕಡೆ ಮದುವೆನೂ ಅನುಕೂಲ ಸಕ್ಸಸ್ಸು ಬಿಸ್ನೆಸ್ಸು ಸಕ್ಸಸ್ಸು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಸಕ್ಸಸ್ಸು ಕಲೆ ಸಂಸ್ಕೃತಿ ಸಿನಿಮಾ ಫೀಲ್ಡ್ರವ್ರಿಗೆಲ್ಲ ಒಂದು ಹಂತಕ್ಕೆ ಜಾಕ್ಪಾಟ್ ಅಂತ ಹೇಳ್ಬೋದು ದಿಢೀರ್ ದಿಢೀರ್ ಒಂದು ಚಾನ್ಸಸ್ ಸಿಕ್ಬಿಡುತ್ತೆ ಮೀಡಿಯಾ ಫೀಲ್ಡ್ಸು ಕ್ಯಾಮ್ರಾಮೆನು ಫೋಟೋಗ್ರಾಫರು ಆರ್ಕಿಟೆಕ್ಚರು ಡ್ರಾಯಿಂಗ್ಸು ಈ ಥರ ಮಾಡೋಂಥವ್ರು ಎಲ್ಲ ಇಂಜಿನಿಯರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬಿಡಿ ಅದಾದಮೇಲೆ ನೋಡಿದ್ರೆ ಶುಕ್ರ ಕನ್ಯಾರಾಶಿಗೆ ಬರ್ತಾರೆ ಅದು ಒಳ್ಳೆಯದೇ ಕುಂಭರಾಶಿಗೆ 8ನೇ ಮನೆ ಆದರೂ ಒಳ್ಳೆಯದೇ ತನ್ನ ಮಿತ್ರನ ಮನೆ ಬುಧ ಕನ್ಯಾರಾಶಿಗೆ ಬರ್ತಾರೆ ಉಚ್ಚಸ್ಥಾನ 26ನೇ ತಾರೀಕು ಓ 8ನೇ ತಿಂಗಳು 100ಗೆ 90% ಬಲವಾಗಿದೆ ಆಗಸ್ಟು 90% ಬಲವಾಗಿರ್ತಕ್ಕಂಥದ್ದು ನಿಮಗೆ ಹಾಗಾಗಿ ತುಂಬ ಚೆನ್ನಾಗಿದೆ ಆ ಟೈಮಲ್ಲಿ ಉಪಯೋಗಿಸ್ಕೊಳ್ಳಿ ಶುಭ ಇದೆಯಲ್ಲ ಈಗ 6ನೇ ತಿಂಗಳು 7ನೇ ತಿಂಗಳು ಕಷ್ಟಪಟ್ಟಿರ್ತೀರಾ 8ನೇ ತಿಂಗಳು ಉಪಯೋಗಿಸ್ಕೊಳ್ಳಿ ಸಾಲ ಮಾಡಿರ್ತೀರಾ ತೀರಿಸ್ಕೊಳ್ಳಿ ಚೆನ್ನಾಗಿರಿ 9ನೇ ತಿಂಗಳಿಗೆ ಬರೋದಾದರೆ 5ನೇ ತಾರೀಕು 9ನೇ ತಿಂಗಳು ಕುಜ ಕನ್ಯಾರಾಶಿಗೆ ಪ್ರವೇಶವಾಗ್ತಾರೆ ಚೆನ್ನಾಗಿಲ್ಲ 8ನೇ ಮನೆಗೆ ತ್ರಿಷಡ್ ಆಯಾಧಿಪಾಹ ಸರ್ವೇ ಗ್ರಹ ಪಾಪಫಲಾಹ ಸ್ಮೃತಃ ಪಾಪಫಲ 8ನೇ ಮನೆಗೆ ಕುಜ ಬಂದರೆ ಅಷ್ಟಮ ಈ ಸಮಯದಲ್ಲಿ ಹುಟ್ಟಿದಾಗ 8ನೇ ಮನೆಗೆ ಕುಜ ಬಂದರೆ ಕುಜದೋಷ ಬರುತ್ತೆ ಯಾರಿಗೆ ಕುಂಭಲಗ್ನದವ್ರಿಗೆ ಹಾಗಾಗಿ ಕುಂಭರಾಶಿ ಕುಂಭಲಗ್ನ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ 8ನೇ ಮನೆಗೆ ಕುಜ ಬರೋದು ಒಳ್ಳೆಯದಲ್ಲ ಸ್ವಲ್ಪ ಗಾಡಿ ಕಾರು ಓಡಿಸಿದ್ರು ಹುಷಾರಾಗಿರಿ ಸ್ಪೀಡ್ ಬೇಡ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಯೋಚನೆ ಮಾಡಿ ಡಿಸಿಷನ್ಸ್ ತೊಗೊಳ್ಳಿ ಓಡಾಟ ಅದೆಲ್ಲ ಜಾಸ್ತಿ ಮಾಡಲಿಕ್ಕೆ ಹೋಗ್ಬೇಡಿ ಅಗತ್ಯವಿದ್ದರೆ ಮಾತ್ರ ಮಾಡಿ ಸುಮ್ಮ ಸುಮ್ಮನೆ ಮಾಡಲಿಕ್ಕೆ ಹೋಗ್ಬೇಡಿ ಈ ಸಮಯದಲ್ಲಿ ತಿರುಗಾಟ ಜಾಸ್ತಿ ಇರುತ್ತೆ ನಿಮಗೆ 9ನೇ ತಿಂಗಳು 5ನೇ ತಾರೀಕಿಂದ 45 ದಿನ ತಿರುಗಾಟ ಜಾಸ್ತಿ ಇರುತ್ತೆ ನಿಮಗೆ ಶುಕ್ರ ಮತ್ತು ತುಲಾರಾಶಿಗೆ 5ನೇ ತಾರೀಕು ಪ್ರವೇಶವಾಗ್ತಾರೆ ಒಳ್ಳೆಯದೇ ತನ್ನ ಸ್ವಂತ ಮನೆಗೆ ಬರ್ತಾರೆ ತುಂಬ ಬಲವಾಗಿರುತ್ತೆ ಕುಂಭರಾಶಿಗೆ ಭಾಗ್ಯಸ್ಥಾನ ಅಲ್ವಾ ಹೇಳಿ ಕೇಳಿ ಶುಕ್ರ ಭಾಗ್ಯಸ್ಥಾನಕ್ಕೆ ಬಂದರೆ ಕುಂಭ ರಾಶಿಯವ್ರಿಗೆ ಒಳ್ಳೆ ಆಕ್ಟಿವೇಷನ್ನು ಚೆನ್ನಾಗಿರುತ್ತೆ ಇನ್ನು ರವಿ ಗುರು ಬಂದು ನಿಮ್ಮ ರಾಶಿಯಿಂದ ವಕ್ರಿಯಾಗಿ ಹಿಂದಿನ ಮನೆಗೆ ಹೊಟ್ಟೋಗ್ತಾರೆ ಕುಂಭರಾಶಿಯವ್ರಿಗೆ ಮಕರ ರಾಶಿಗೆ ಹೊಟ್ಟೋಗ್ಬಿಡ್ತಾರೆ ಗುರು 22ನೇ ತಾರೀಕು ಸೆಪ್ಟೆಂಬರ್ 20ನೇ ತಾರೀಕು 14ನೇ ತಾರೀಕು
ಸೆಪ್ಟೆಂಬರ್ 14ನೇ ತಾರೀಕು ವಾಪಸ್ ಬಂದ್ಬಿಡ್ತಾರೆ ಮಕರ ರಾಶಿಗೆ. ಸ್ವಲ್ಪ ಅಡತಡೆ ಶುರುವಾಗುತ್ತೆ, ಎರಡು ತಿಂಗಳು ಸ್ವಲ್ಪ ಅಡತಡೆ. ಗುರು ಫೈನಾನ್ಸು, ಗುರು ಅಂದರೆ ಸಂತಾನ ಮತ್ತು ಫೈನಾನ್ಸು. ಇನ್ನು ರವಿ ಕನ್ಯಾ ರಾಶಿಗೆ ಬರ್ತಾರೆ, ಒಳ್ಳೆಯದೇ. 17ನೇ ತಾರೀಕು ಚೆನ್ನಾಗಿದೆ ಕನ್ಯಾ ರಾಶಿಗೆ ಬಂದರೆ. ಬುಧ ತುಲಾ ರಾಶಿಗೆ ಬರ್ತಾರೆ 22ನೇ ತಾರೀಕು, ಅದು ಚೆನ್ನಾಗಿದೆ ಒಳ್ಳೆಯದೆ. ಒಂದು ಹಂತಕ್ಕೊಂದು 60% ಚೆನ್ನಾಗಿದೆ 9ನೇ ತಿಂಗಳು. ಆದರೆ ಶುಕ್ರ ತುಲಾ ರಾಶಿಗೆ ಬರೋದು ಒಂದು ಪ್ಲಸ್ ಪಾಯಿಂಟ್ 9ನೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ. ಇನ್ನು 10ನೇ ತಿಂಗಳು, 1ನೇ ತಾರೀಕು 10ನೇ ತಿಂಗಳು ಬುಧ ವಕ್ರವಾಗಿ ಕನ್ಯಾ ರಾಶಿಗೆ ಬರ್ತಾರೆ, ಮತ್ತೆ ತನ್ನ ಸ್ವಂತ ಮನೆ ಉಚ್ಚಸ್ಥಾನ ಒಳ್ಳೆಯದೆ. ಶುಕ್ರ ವೃಶ್ಚಿಕಕ್ಕೆ ಬರ್ತಾರೆ ದಶಮ ಸ್ಥಾನಕ್ಕೆ. ಒಂದು ಹಂತಕ್ಕೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಬಟ್ ಎನಿವೇ ಸಕ್ಸಸ್ ಇರುತ್ತೆ. ಸಕ್ಸಸ್ ಇಲ್ಲದೇ ಇರಲ್ಲ, ಲೇಟ್ ಆಗುತ್ತೆ, ಎಳೆಯುತ್ತೆ, ನಿಧಾನ ಆಗುತ್ತೆ. ಕೃಷಿಕರಿಗೆ ರೈತರಿಗೆ ತುಂಬ ಚೆನ್ನಾಗಿರುತ್ತೆ ಕುಂಭರಾಶಿಯವರಿಗೆ. ಇನ್ನು ಶುಕ್ರ ವೃಶ್ಚಿಕ ರಾಶಿಗೆ ಬಂದಮೇಲೆ ರವಿ ತುಲಾ ರಾಶಿಗೆ ಬರ್ತಾರೆ, ನೀಚ ಸ್ಥಾನ ಚೆನ್ನಾಗಿರಲ್ಲ. ರಾಜ್ಯಸ್ಥಾನಕ್ಕೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಭಾಗ್ಯಸ್ಥಾನಕ್ಕೆ ರವಿ ಬರ್ತಾರೆ ಅಂತಂದರೆ ಕುಂಭರಾಶಿಗೆ ಅನಾನುಕೂಲಗಳು ಜಾಸ್ತಿ, ಅನುಕೂಲಗಳಿಗಿಂತ ಅನಾನುಕೂಲ ಜಾಸ್ತಿ. ತಂದೆ ಆರೋಗ್ಯದ ಕಡೆ ಗಮನ ಕೊಡಿ, ದಾಯಾದಿಗಳ ಕಲಹ, ಕೋರ್ಟು ಕಚೇರಿ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಾಗಿರೋಂಥದ್ದು, ಹೆಣ್ಣು ಮಕ್ಕಳು ಒಂದು ಸ್ವಲ್ಪ ಅಪಮಾನ, ಈ ಥರದ್ದೆಲ್ಲ ಬರೋ ಸಾಧ್ಯತೆಗಳು ಬರುತ್ತೆ ಅಂತಲ್ಲ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಬರುವಂಥ ಸಾಧ್ಯತೆಗಳು ಎಚ್ಚರಿಕೆ ಒಳ್ಳೆಯದು, ಆ ಸಮಯದಲ್ಲಿ ಪರಿಹಾರ ಮಾಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಇನ್ನು ಕುಜ ತುಲಾ ರಾಶಿಗೆ ಬರ್ತಾರೆ 21ನೇ ತಾರೀಕು, ಅದು ಒಂದು ಸ್ವಲ್ಪ ಸುಮಾರಾಗೇ ಇದೆ, ಅಷ್ಟೊಂದೇನು ಚೆನ್ನಾಗಿರೋ ಸ್ಥಾನ ಅಲ್ಲ. ಶುಕ್ರ ಧನಸ್ಸಿಗೆ ಬರ್ತಾರೆ 30ನೇ ತಾರೀಕು, ಅದು ಅಷ್ಟೊಂದೇ ಸುಮಾರಾಗೇ ಇದೆ, ಏನು ಹೇಳ್ಕೊಳ್ಳೋಷ್ಟು ಜಾಸ್ತಿ ಇಲ್ಲ. ಒಂದು 40% ಹೇಳ್ಬೋದು. 10ನೇ ತಿಂಗಳು ಜಾಗ್ರತೆಯಾಗಿರಿ, 8ನೇ ತಿಂಗಳು 9ನೇ ತಿಂಗಳು ಅಷ್ಟು ಬಲ 10ನೇ ತಿಂಗಳಲ್ಲಿ ಇಲ್ಲ ಕುಂಭರಾಶಿಯವ್ರಿಗೆ. ಇನ್ನು 11ನೇ ತಿಂಗಳಿಗೆ ಬರೋದಾದರೆ 2ನೇ ತಾರೀಕು 11ನೇ ತಿಂಗಳು ಬುಧ ತುಲಾ ರಾಶಿಗೆ ಪ್ರವೇಶವಾಗ್ತಾರೆ. ತುಲಾ ರಾಶಿಗೆ ಪ್ರವೇಶವಾದರೂ ಒಳ್ಳೆಯದಾಗಿರುತ್ತೆ. ರವಿ ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾರೆ. ನವೆಂಬರ್ 16ನೇ ತಾರೀಕು ರವಿ ವೃಶ್ಚಿಕ ರಾಶಿಗೆ ಪ್ರವೇಶ, ಅದ್ಭುತವಾದಂಥ ಯೋಗ. ಯಾಕೆಂದರೆ ವೃಶ್ಚಿಕ ರಾಶಿ 10ನೇ ಮನೆ ಆಗೋಯಿತು ಕುಂಭರಾಶಿಗೆ. 10ನೇ ಮನೆ ಆಗೋದ್ರ ಜೊತೆಗೆ ಏನಪ್ಪ ಅಂತಂದರೆ ಮಿತ್ರನ ಮನೆಗೆ ರವಿ ಬರ್ತಾ ಇದ್ದಾನೆ ಪ್ರವೇಶ, ಮತ್ತು ಬುಧ ವೃಶ್ಚಿಕ ರಾಶಿಗೆ 10ನೇ ಮನೆಗೆ ಪ್ರವೇಶ ಆಗ್ತಾರೆ. ಗುರು ಕುಂಭರಾಶಿಗೆ ಪ್ರವೇಶವಾಗ್ತಾರೆ. ಗುರು ಕುಂಭರಾಶಿ ನಿಮ್ಮ ರಾಶಿಗೆ ಗುರು ಕುಂಭರಾಶಿ 20ನೇ ತಾರೀಕು ಪ್ರವೇಶವಾಗ್ತಾರೆ. ಬುಧನು 20ನೇ ತಾರೀಕು ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾರೆ. ಒಂದು ಹಂತಕ್ಕೆ ಒಂದು 70% ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ನವೆಂಬರಲ್ಲಿ ಕೂಡ. ಡಿಸೆಂಬರ್ಗೆ ಬರೋದಾದರೆ ಇಲ್ಲಿ ನೋಡಿ, ಶುಕ್ರ ಮಕರ ರಾಶಿಗೆ ಪ್ರವೇಶ 8ನೇ ತಾರೀಕು, ಚೆನ್ನಾಗಿದೆ ಮಿತ್ರನ ಮನೆ. 9ನೇ ತಾರೀಕು ಬುಧ ಧನುಸು ರಾಶಿಗೆ ಲಾಭಸ್ಥಾನಕ್ಕೆ ಬಂದುಬಿಡ್ತಾರೆ. ಬುಧನಿಂದ ಆ ಮನೆ ಬಲ ಇಲ್ಲದಿದ್ರು ಅವನಿಂದ ಫಲ. ರವಿ ಧನುಸ್ಸಿಗೆ ಬರ್ತಾರೆ ಲಾಭಸ್ಥಾನಕ್ಕೆ ಕುಂಭರಾಶಿಯವ್ರಿಗೆ 16ನೇ ತಾರೀಕು. 29ನೇ ತಾರೀಕು ಬುಧ ಮಕರಕ್ಕೆ ಬರ್ತಾರೆ ಮಿತ್ರನ ಮನೆಗೆ. ಮತ್ತೆ 30ನೇ ತಾರೀಕು ಶುಕ್ರ ಧನಸ್ಸಿಗೆ ವಕ್ರಿಯಾಗಿ ಬರ್ತಾರೆ ಲಾಭಸ್ಥಾನ. ಓ 12ನೇ ತಿಂಗಳಲ್ಲಿ ಡಿಸೆಂಬರಲ್ಲಿ ಲಾಭಗಳನ್ನು ಜಾಸ್ತಿ ನೋಡುವಂತಹ ತಿಂಗಳು ಕುಂಭರಾಶಿಯವರಿಗೆ. ಹೆಚ್ಚು ಲಾಭವನ್ನು ಪಡಿತೀರಾ, ಲಾಭಗಳ ಮೇಲೆ ಲಾಭಗಳು, ನಿಮ್ಮ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ, ಅದಕ್ಕಿಂತ ಹೆಚ್ಚಿನ ಪ್ರತಿಫಲವೇ ನಿಮಗೆ ಸಿಗುತ್ತೆ. ಡಿಸೆಂಬರ್ ಒಂದು ಒಳ್ಳೆಯ ತಿಂಗಳು ಕುಂಭರಾಶಿಯವರಿಗೆ. ಇನ್ನು ಜನವರಿ 14ನೇ ತಾರೀಕು ರವಿ ಮಕರ ರಾಶಿಗೆ ಪ್ರವೇಶವಾಗ್ತಾರೆ. ಮಕರ ರಾಶಿಗೆ ಪ್ರವೇಶ ಆಗೋದ್ರಿಂದ ಮಕರ ಸಂಕ್ರಾಂತಿ ಅಂತ ಕರೆದ್ರು, ಬಟ್ ರಾಶಿಗೆ 12ನೇ ಮನೆ ರವಿ ಒಳ್ಳೆಯದಲ್ಲ, ನಷ್ಟಸ್ಥಾನ. ನಷ್ಟಸ್ಥಾನ ಆದರೆ ವಿದೇಶಿ ಪ್ರಯಾಣಕ್ಕೆ ಹೋಗಿ ಬರೋ ಯೋಗ ಇದೆ, ಬಟ್ ನಷ್ಟಸ್ಥಾನ. ಇನ್ನು 16ನೇ ತಾರೀಕು ಕುಜ ಧನಸ್ಸಿಗೆ ಬರ್ತಾರೆ, ಲಾಭಸ್ಥಾನಕ್ಕೆ ಬರ್ತಾರೆ. ಚೆನ್ನಾಗಿದೆ, ಅದು ಚೆನ್ನಾಗಿದೆ, 50-50 50% ಚೆನ್ನಾಗಿದೆ ಅಂತ ಹೇಳ್ಬೋದು ಜನವರಿ. ಫೆಬ್ರವರಿ ರವಿ ಕುಂಭಕ್ಕೆ ಬರ್ತಾರೆ, ನಿಮ್ಮ ರಾಶಿಗೆ ರವಿ ಬರ್ತಾರೆ, ಆದರೂ ಶತ್ರು ಮನೇನೆ, ಬಲ ಇರಲ್ಲ, ಕೆಟ್ಟದ್ದಾಗಲ್ಲ. 12ನೇ ತಾರೀಕು ರವಿ ಕುಂಭಕ್ಕೆ ಬರ್ತಾರೆ. 26ನೇ ತಾರೀಕು ಕುಜ ಮಕರಕ್ಕೆ ಬರ್ತಾರೆ, ಇದು ಸೂಪರ್ ಬಿಡಿ. ಉಚ್ಚಸ್ಥಾನಕ್ಕೆ ಬರ್ತಾರೆ, ರಾಶ್ಯಾಧಿಪತಿ ಶನಿಗೆ ಮಿತ್ರ. ಮಿತ್ರ ಅಂತಂದರೆ ಅವನು ಜಾಗ ಬಿಟ್ಕೊಟ್ಟಿರೋದು ಉಚ್ಚಸ್ಥಾನಕ್ಕೆ. 12th ಪ್ಲೇಸ್ ಆದರೂ ಅಯ್ಯನ ಶಯನ ಭೋಗಸ್ಥಾನ ಚೆನ್ನಾಗಿದೆ, ತುಂಬ ಖುಷಿಯಾಗಿರ್ತೀರ. ಅಯ್ಯನ ಶಯನ ನಿದ್ರೆ ಸುಖ ಭೋಗ ಎಲ್ಲ ಸೂಪರಾಗಿರುತ್ತೆ. ಇನ್ನು ಶುಕ್ರ ಮಕರಕ್ಕೆ ಬರ್ತಾರೆ, ಅದು ಒಳ್ಳೆಯದು 27ನೇ ತಾರೀಕು, ಯಾಕಂದರೆ ಫ್ರೆಂಡ್ ಹೌಸ್ ಅಲ್ವಾ, ಚೆನ್ನಾಗಿರುತ್ತೆ. ಒಂದಂತಕ್ಕೆ 65-70% ಅನ್ಬೋದು. ಇನ್ನು ಮಾರ್ಚು 2022 ಮಾರ್ಚು 6ನೇ ತಾರೀಕು ಬುಧ ಕುಂಭರಾಶಿಗೆ ಪ್ರವೇಶವಾಗ್ತಾರೆ, ನಿಮ್ಮ ಮನೆಗೆ ಪ್ರವೇಶವಾಗ್ತಾರೆ. ಬುಧನಿಗೆ ಒಳ್ಳೆಯ ಸುಸಂದರ್ಭ, ಕುಂಭರಾಶಿಗೆ ಒಂದು ಒಳ್ಳೆಯ ಯೋಗ. ವಿದ್ಯಾರ್ಥಿಗಳಿಂದ ಹಿಡಿದು ಬಿಸ್ನೆಸ್ ಮಾಡೋವರೆಗೂ ತುಂಬ ಚೆನ್ನಾಗಿರುತ್ತೆ. ಇನ್ನು 14ನೇ ತಾರೀಕು ರವಿ ಮೀನರಾಶಿ ಪ್ರವೇಶವಾಗ್ತಾರೆ, ದ್ವಿತೀಯ ಸ್ಥಾನ ಆಕ್ಟಿವೇಟ್ ಆಗೋಯಿತು. 2ನೇ ಮನೆ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ಪ್ರಾರಂಭಿಕ ವಿದ್ಯೆ, ಕುಟುಂಬದಲ್ಲಿ ಚೆನ್ನಾಗಿರ್ತೀರ, ವ್ಯಾಜ್ಯಗಳು ಜಗಳಗಳು ಬರಲ್ಲ, ಇದ್ದರೂ ದೂರ ಆಗಿಬಿಡುತ್ತೆ. ಧನಸ್ಥಾನ ದುಡ್ಡು ಚೆನ್ನಾಗಿ ಸೇರುವಂಥ ಟೈಮ್ ಶುರುವಾಗುತ್ತೆ. ವಾಕ್ಸ್ಥಾನ ಚೆನ್ನಾಗಿ ಮಾತಾಡ್ತೀರಾ, ಮಾತಾಡೋಕ್ಕೆ ಒಳ್ಳೆ ಪಂಟರಾಗಿಬಿಡ್ತೀರಾ. ಇಷ್ಟು ದಿನ ತುಂಬ ಸೌಮ್ಯವಾಗಿದ್ದು ಮಾತಾಡೋಕ್ಕೆ ತುಂಬ ಯೋಚನೆ ಮಾತಾಡ್ತೀರ, ನಿಮ್ಮ ಮಾತು ತೂಕ ಇರುತ್ತೆ, ಬೆಲೆ ಇರುತ್ತೆ, ಮಾತಾಡಿದ್ರೆ ಶಕ್ತಿ ಇರುತ್ತೆ. ಇನ್ನು ಅದ್ಭುತವಾದಂಥ ಒಂದು ಫಲ ಏನಪ್ಪ ಅಂತಂದರೆ ರವಿ ಮೀನರಾಶಿಗೆ ಹೋದರೆ ಒಂದು ಒಳ್ಳೆ ಸಕ್ಸಸ್, ಶುಭ ವಿಚಾರ ಕಿವಿಗೆ ಬೀಳುತ್ತೆ. ಇನ್ನು ಬುಧ ಮೀನರಾಶಿಗೆ ಹೋದರೆ 24ನೇ ತಾರೀಕು ಅಷ್ಟೊಂದೇನು ಚೆನ್ನಾಗಿಲ್ಲ, ಕಾರಣ ಬುಧ ನೀಚನಾಗ್ತಾನಲ್ಲಿ, ಬುಧನಿಂದ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಶುಕ್ರ ಕುಂಭದಲ್ಲೇ ಇರ್ತಾನೆ, 31ನೇ ತಾರೀಕು 3ನೇ ತಿಂಗಳು ಪ್ರವೇಶವಾಗ್ತಾರೆ, ಕುಂಭದಲ್ಲೇ ಇರ್ತಾರೆ 1 ತಿಂಗಳು. ಅಲ್ಲಿ ಚೆನ್ನಾಗಿರುತ್ತೆ, ಯಾಕೆ ಚೆನ್ನಾಗಿರುತ್ತೆ ಅಂತಂದರೆ ಕುಂಭರಾಶಿಗೆ, ನಿಮ್ಮ ರಾಶಿಗೆ ಶುಕ್ರ ಬರೋದ್ರಿಂದ, ಆ ರಾಶಿಗೆ ಅಧಿಪತಿಗೆ ಒಂದು ಮಿತ್ರನಾಗಿರೋದ್ರಿಂದ
ತುಂಬ ಚೆನ್ನಾಗಿರುತ್ತೆ ಬಹಳ ಒಳ್ಳೆಯ ಹೆಸರು ಆಮೇಲೆ 4th ಅಂಡ್ 9th ಹೌಸ್ ಲಾರ್ಡ್ ಇಸ್ ಇನ್ ರಾಶಿ ನಾಲ್ಕನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಸುಖಸ್ಥಾನಕ್ಕೂ ಮಾತೃಸ್ಥಾನಕ್ಕೂ ಆನಸ್ಥಾನಕ್ಕೂ ಭಾಗ್ಯಸ್ಥಾನ ಎಲ್ಲ ಭಾಗ್ಯಗಳಿಗೂ ಪಡೆಯುವಂಥ ಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನಿಮ್ಮ ರಾಶಿಯಲ್ಲೇ ಮಿತ್ರನ ಮನೆಯಲ್ಲೇ ಬಲವಾಗಿ ಸ್ಥಾನ ಭದ್ರವಾಗಿ ಇಟ್ಕೊಂಡಿರ್ತಕ್ಕಂಥ ಕುಂಭ ರಾಶಿಯಲ್ಲಿ ಶುಕ್ರ ನಿಮ್ಗೆ ಒಳ್ಳಿತನ ಮಾಡ್ತಾನೆ ಮಾರ್ಚ್ ತಿಂಗಳು 80-90% ಚೆನ್ನಾಗಿದೆ ಓವರಾಲ್ ವೀಕ್ಷಕರೇ ಕುಂಭರಾಶಿಯವ್ರಿಗೆ ನಾವು ನೋಡಿದಂಗೆ ಒಂದು ಹಂತಕ್ಕೆ ಓಕೆ ಸ್ವಲ್ಪ 6ನೇ ತಿಂಗಳು 7ನೇ ತಿಂಗಳು ಸ್ವಲ್ಪ ಜಾಗ್ರತೆ ಇರಿ ಅದು ಬಿಟ್ಟು ಬೇರೆ ಬೇರೆ ಯಾವ್ಯಾವ ತಿಂಗಳಲ್ಲಿ ಹೇಳಿದ್ನ ಸ್ವಲ್ಪ ಹುಷಾರಾಗಿರೋಂಥದ್ದು ಒಳ್ಳೆಯದು ಯಾವುದಕ್ಕೂ ಭಗವಂತ ಇದ್ದಾನೆ ನಮ್ಮ ಜೊತೆಗೆ ಕಷ್ಟ ಅನ್ನೋದು ಬರುತ್ತೆ ಎಲ್ಲರಿಗೂ ನನಗೂ ಬರುತ್ತೆ ನಿಮಗೂ ಬರುತ್ತೆ ಪರಿಹಾರ ಮಾರ್ಗನ ಅದಕ್ಕೆ ಕೊಟ್ಟಿರೋದು ಈಗ ಮಳೆ ಬರುತ್ತೆ ಅಂತ ನಾವು ಸುಮ್ಮನೆ ಇರೋಕ್ಕಾಗುತ್ತಾ ಕೊಡೆ ಇಟ್ಕೊಂಡು ಓಡಾಡ್ತೀವಿ ಕೊಡೆನೇ ಪರಿಹಾರ ಅದಕ್ಕೆ ಅಲ್ವಾ ಕರೆಕ್ಟ್ ಹೌದಾ ಅಲ್ವಾ ಯಾವುದೇ ರೀತಿಯಾಗಿ ಭಯ ಪಡಬಾರದು ಫಸ್ಟ್ ಪರಿಹಾರ ಇರುತ್ತೆ ಮಾಸ ಭವಿಷ್ಯ ತಿಂಗಳಲ್ಲಿ ವಿಡಿಯೋಸ್ ಎಲ್ಲ ತಿಳಿಸ್ಕೊಡ್ತೀನಿ ಸುಖವಾಗಿರಿ ಖುಷಿಯಾಗಿರ್ತೀರ ನೀವು ಕುಂಭರಾಶಿಯವರು ನನಗೆ ಗೊತ್ತು ಯಾವಾಗಲೂ ಖುಷಿಯಾಗಿರ್ತೀರ ಮುಂದೆನೂ ಖುಷಿಯಾಗಿರಿ ಏನೇ ಸಮಸ್ಯೆ ಇರಲಿ ಮದುವೆ ಸಂತಾನ ಇನ್ನಿತರ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೆಲ್ಲ ಪರಿಹಾರ ಆಗ್ತಾ ಬರುತ್ತೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು.